ಕರ್ನಾಟಕ ರಾಜ್ಯದ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡುತ್ತಿರುವಂತಹ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ಸೋಷಿಯಲ್ ಸೈನ್ಸ್ ಸ್ಫೂರ್ತಿ ಚಾನಲ್ ಕೊಲ್ಲೂರು ಈ ಚಾನಲ್ನ ವತಿಯಿಂದ ಹೃತ್ಪೂರ್ವಕವಾಗಿರುವಂತಹ ಸ್ವಾಗತವನ್ನು ಬಯಸುತ್ತಾ ಇಂದಿನ ತಮ್ಮ ವಿದ್ಯಾರ್ಥಿಗಳ ಅಧ್ಯಯನಕ್ಕಾಗಿ ನೀಲಿ ನಕಾಶೆ ಆಧಾರಿತವಾಗಿರುವಂತಹ ಪ್ರಶ್ನೋತ್ತರಗಳ ಸರಮಾಲೆಯನ್ನು ತಮ್ಮ ಅಧ್ಯಯನಕ್ಕೆ ವಿಡಿಯೋಗಳ ಮೂಲಕ ಪ್ರಸ್ತುತಪಡಿಸುತ್ತಿದ್ದೇವೆ. ಪ್ರಸ್ತುತಪಡಿಸುತ್ತಿರುವವರು ಶ್ರೀ ಜಿ ಕೃಷ್ಣ, ಸಹಶಿಕ್ಷಕರು ಶ್ರೀ ಮೂಕಾಂಬಿಕ ದೇವಳದ ಪ್ರೌಢಶಾಲೆ ಕೊಲ್ಲೂರು, ಉಡುಪಿ ಜಿಲ್ಲೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಘಟಕ 8 ಇತಿಹಾಸ ವಿಭಾಗದಲ್ಲಿ ಗಾಂಧಿ ಯುಗ ಮತ್ತು ಸ್ವಾತಂತ್ರ್ಯ ಹೋರಾಟದ 4 ಅಂಕದ ಪ್ರಶ್ನೆ ಮತ್ತು ಉತ್ತರವನ್ನು ತಮ್ಮ ಅಧ್ಯಯನಕ್ಕೆ 2 ವಿಡಿಯೋವನ್ನು ನಮ್ಮ ಚಾನಲ್ನಲ್ಲಿ ಬಿಡುಗಡೆಗೊಳಿಸಿದ್ದೇವೆ. ಇದು 3ನೇ ವಿಡಿಯೋವಾಗಿದ್ದು, ಈ ಒಂದು ವಿಡಿಯೋದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಇಲ್ಲವೇ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಥವಾ ಚಲೇ ಜಾವ್ ಚಳವಳಿ ಎನ್ನುವಂತಹ ಒಂದು ಪ್ರಶ್ನೆಯನ್ನು 4 ಅಂಕಕ್ಕೆ ತೆಗೆದುಕೊಂಡು ಅದರ ಉತ್ತರವನ್ನು ತಮ್ಮ ಅಧ್ಯಯನಕ್ಕಾಗಿ ವಿಡಿಯೋಗಳ ಮೂಲಕ ನೀಡುತ್ತಿದ್ದೇವೆ. ಚೆನ್ನಾಗಿ ಅಧ್ಯಯನ ಮಾಡಿ 4 ಅಂಕವನ್ನು ಸಂಪೂರ್ಣವಾಗಿ ಗಳಿಸಿ ಮುಂದಿನ ಪರೀಕ್ಷೆಗೆ ಈಗಾಗಲೇ ತಮ್ಮ ತಯಾರಿಯಲ್ಲಿ ಪರಿಪೂರ್ಣರಾಗಿ ಕಾರ್ಯನಿರ್ವಹಣೆ ಮಾಡಿ ಹೆಚ್ಚು ಅಂಕವನ್ನು ಗಳಿಸುವಲ್ಲಿ, ಸಂಪೂರ್ಣ ಅಂಕವನ್ನು ಗಳಿಸುವಲ್ಲಿ ತಮಗೆ ಈ ವಿಡಿಯೋ ಸಹಕಾರಿಯಾಗಲಿ ಎಂದು ಹೇಳುತ್ತಾ ಇನ್ನೊಮ್ಮೆ ಎಲ್ಲ ರಾಜ್ಯದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸಾವಿರದ 1942 ಕ್ವಿಟ್ ಇಂಡಿಯಾ ಚಳವಳಿ ಅಥವಾ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಥವಾ ಚಲೇ ಜಾವ್ ಚಳವಳಿ ಎನ್ನು ಕುರಿತು ವಿವರಿಸಿ ಎಂದು ಪ್ರಶ್ನೆ ಬಂದಲ್ಲಿ ತಾವು ಹೀಗೆ ಉತ್ತರವನ್ನು ನೀಡಬೇಕಾಗುತ್ತದೆ. ಇಲ್ಲವೇ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಕ್ವಿಟ್ ಇಂಡಿಯಾ ಚಳವಳಿಯನ್ನು ಆರಂಭಿಸಲು ಕಾರಣವೇನು, ಅದರ ಆಶಯಗಳೇನು ಎಂದು ಪ್ರಶ್ನೆಯೂ ಕೂಡ ಕೇಳಬಹುದು. ತಾವು ಈ ಪ್ರಶ್ನೆ ಕೇಳಿದಲ್ಲಿ 8 ಅಂಶಗಳನ್ನು ಒಳಗೊಂಡಿರುವಂತಹ ಉತ್ತರವೂ ಕೂಡ ತಮ್ಮ ಪಠ್ಯಪುಸ್ತಕದಲ್ಲಿದ್ದು ಅವುಗಳನ್ನು ತಾವು ಅಧ್ಯಯನ ಮಾಡಿ ಹಾಗೂ ಈ ವಿಡಿಯೋದಲ್ಲಿಯೂ ಕೂಡ ಉತ್ತರವನ್ನು ಕೂಡ ತಮ್ಮ ಮುಂದೆ ನೀಡುತ್ತಿದ್ದೇವೆ. ಚೆನ್ನಾಗಿ ಗುರುತಿಸಿ ಅಧ್ಯಯನಿಸಿ. ಈ ಆಯೋಗವು ಕೆಲವು ತೀರ್ಮಾನಗಳನ್ನು ಈ ಕೆಳಗಿನಂತೆ ತೆಗೆದುಕೊಳ್ಳುತ್ತದೆ. 1, ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವುದು. 2, ಸಂವಿಧಾನ ರಚನೆ ಮಾಡಲು ಸಭೆ ಕರೆಯುವುದು. 3, ಹೊಸ ಸಂವಿಧಾನದ ಪ್ರಕಾರ ಭಾರತ ಒಕ್ಕೂಟವನ್ನು ಸೇರುವ ಅಥವಾ ಬಿಡುವ ಸ್ವಾತಂತ್ರ್ಯ ಸಂಬಂಧಿಸಿದ ರಾಜ್ಯಗಳಿಗೆ ಬಿಡುವಂತಹ ಸಲಹೆಯನ್ನು ಈ ಒಂದು ಆಯೋಗವು ಶಿಫಾರಸು ಮಾಡಿತು. ಇದರ ಸಲುವಾಗಿಯೇ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಥವಾ ಚಲೇ ಜಾವ್ ಚಳವಳಿ ಅಥವಾ ಕ್ವಿಟ್ ಇಂಡಿಯಾ ಚಳವಳಿ ಎನ್ನುವಂತಹ ಸ್ವಾತಂತ್ರ್ಯ ಹೋರಾಟದ ಇನ್ನೊಂದು ಕರೆಯನ್ನು ನೀಡಿತು. ಗಾಂಧೀಜಿಯವರು ದೇಶ ಬಾಂಧವರೇ, ಮಾಡು ಇಲ್ಲವೇ ಮಡಿ, ಆರ್ ಡೂ ಆರ್ ಡೈ ಎನ್ನುವಂತಹ ಕರೆಯನ್ನು ನೀಡಿದರು. ಈ ಕರೆಯ ಹಿನ್ನೆಲೆಯಾಗಿ ಗಾಂಧೀಜಿ, ನೆಹರು, ರಾಜೇಂದ್ರ ಪ್ರಸಾದ್, ಅಬುಲ್ ಕಲಾಂ ಆಜಾದ್, ಆಚಾರ್ಯ ಕೃಪಾಲಾನಿ, ಕಸ್ತೂರ್ಬಾ ಗಾಂಧಿ ಹೀಗೆ
ಅನೇಕ ರಾಷ್ಟ್ರವ್ಯಾಪ್ತಿ ಇರುವಂತಹ ರಾಷ್ಟ್ರೀಯ ನಾಯಕರುಗಳ ಬಂಧನವೂ ಆಯಿತು. ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರ ಬಂಧನದಿಂದಾಗಿ ಮುಂದೆ ಸ್ವಾತಂತ್ರ್ಯ ಹೋರಾಟ ಮಾಡುವ ನಾಯಕರುಗಳಿಲ್ಲದೆ ಕಾಂಗ್ರೆಸ್ಸೇತರ ನಾಯಕರು ಸೃಷ್ಟಿಯಾಯಿತು ಅಥವಾ ಹುಟ್ಟಿಕೆಯಾಯಿತು ಅಥವಾ ಮುಖ್ಯ ಭೂಮಿಕೆಯಾಗಿ ಈ ಚಳವಳಿಯಲ್ಲಿ ಮುಂದಿನ ಪ್ರಧಾನ ಪಾತ್ರವನ್ನು ನಿರ್ವಹಿಸಿರುವುದು ನಾವು ಕಾಣುತ್ತೇವೆ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪ್ರಶ್ನೆ ಮತ್ತು ಉತ್ತರವನ್ನು ಇನ್ನೊಮ್ಮೆ ಮನನ ಮಾಡಿಕೊಳ್ಳಿ. ಕ್ವಿಟ್ ಇಂಡಿಯಾ ಚಳವಳಿ ಅಥವಾ ಚಲೇ ಜಾವ್ ಚಳವಳಿ ಅಥವಾ ಬಿಡಿಸಲೆ ಭಾರತವನ್ನು ಬಿಟ್ಟು ತೊಲಗಿ ಎನ್ನುವಂಥ ಚಳವಳಿ 1942 ಹಮ್ಮಿಕೊಳ್ಳಲಾಗುತ್ತದೆ. ಈ ಚಳವಳಿ, ಕ್ವಿಟ್ ಇಂಡಿಯಾ ಚಳವಳಿ ಹುಟ್ಟಿಕೊಳ್ಳಲು ಕಾರಣವಾಗಿರುವಂಥ ಅಂಶಗಳು ಮತ್ತು ಇದರ ಆಶಯವನ್ನು ತಿಳಿಸಿ ಎಂದು ಪ್ರಶ್ನಿಸಿದಲ್ಲಿ ತಾವು ಈ ಕೆಳಗಿನಂತಹ ಉತ್ತರಗಳನ್ನ ನೀಡಿ ಪೂರ್ಣ ಅಂಕವನ್ನು ಪಡೆಯಿರಿ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಹೀಗೆ ತಾವು ನೀಡುತ್ತಾ ಹೋಗಿ. 1942 ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಎನ್ನುವಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿಯ ನಾಯಕತ್ವದಲ್ಲಿ ಒಂದು ಆಯೋಗವು ಭಾರತ ರಾಷ್ಟ್ರಕ್ಕೆ ಬರುತ್ತದೆ. ಈ ಆಯೋಗದ ಶಿಫಾರಸಿನಂತೆ ಭಾರತಕ್ಕೆ ಸಂವಿಧಾನ ರಚನೆಗೆ ಹೊಸ ಸಭೆಯನ್ನು ಕರೆಯುವುದು, ಹೊಸ ಸಂವಿಧಾನದಲ್ಲಿ ಭಾರತ ಒಕ್ಕೂಟವನ್ನು ಸೇರುವ ಅಥವಾ ಬಿಡುವ ಸ್ವಾತಂತ್ರ್ಯ ಸಂಬಂಧಿಸಿದ ರಾಜ್ಯಗಳಿಗೆ ಬಿಡುವಂತಹ ಸಲಹೆಯನ್ನು ನೀಡುವುದು, ಭಾರತಕ್ಕೆ ಡೊಮಿನಿಯನ್ ಸ್ಟೇಟಸ್ ಸ್ಥಾನಮಾನವನ್ನು ನೀಡುವುದು, ಇಂತಹ ಸಲಹೆಗಳು ನೀಡಿದ್ದರಿಂದಾಗಿ ಅಂದಿನ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಾಗಿರುವ ಗಾಂಧೀಜಿ ಮತ್ತು ಇತರೆ ಪ್ರಮುಖ ನಾಯಕರುಗಳು ಈ ಒಂದು ಸರ್ ಸ್ಟಾಫರ್ಡ್ ಕ್ರಿಪ್ಸ್ನ ಆಯೋಗದ ಶಿಫಾರಸನ್ನು ನೇರವಾಗಿ ತಿರಸ್ಕರಿಸಿ ಕ್ವಿಟ್ ಇಂಡಿಯಾ ಚಳವಳಿ, ಬಿಡಿಸರೆ ಭಾರತವನ್ನು ಬಿಟ್ಟು ತೊಲಗಿ ಎನ್ನುವಂಥ ಚಳವಳಿಯನ್ನು 1942 ಹಮ್ಮಿಕೊಳ್ಳುತ್ತಾರೆ. ಈ ಚಳವಳಿಯ ಆಶಯಗಳು ಈ ಕೆಳಗಿನಂತಿವೆ. ವಿದ್ಯಾರ್ಥಿ ಮಿತ್ರರೇ, ಅಂದಿನ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರಾಗಿರುವ ಗಾಂಧೀಜಿಯವರು ದೇಶ ಬಾಂಧವರೇ, ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಎನ್ನುವಂತಹ ಕರೆಯನ್ನು ನೀಡುವುದು, ಈ ಕರೆ ನೀಡಿದ ಹಿನ್ನೆಲೆಯಲ್ಲಿ ಗಾಂಧೀಜಿ, ನೆಹರು, ರಾಜೇಂದ್ರ ಪ್ರಸಾದ್, ಅಬುಲ್ ಕಲಾಂ ಆಜಾದ್, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಆಚಾರ್ಯ ಕೃಪಲಾನಿ, ಕಸ್ತೂರ್ಬಾ ಗಾಂಧಿ ಮೊದಲಾದ ರಾಷ್ಟ್ರೀಯ ನಾಯಕರುಗಳನ್ನು ಬ್ರಿಟಿಷರು ಬಂಧಿಸುವುದು, ಮುಂದೆ ಕ್ವಿಟ್ ಇಂಡಿಯಾ ಚಳವಳಿಯ ಪ್ರಬಲ ನಾಯಕರುಗಳೆಲ್ಲರ ಬಂಧನವಾಗುವುದರ ಮೂಲಕವಾಗಿ ಈ ಚಳವಳಿಯ ನೇತಾರರು ಇಲ್ಲದೆ ಕಾಂಗ್ರೆಸ್ಸೇತರ ಸಂಘಟನೆಗಳ ಮುಖ್ಯ ಭೂಮಿಕೆಯಾಗಿ ಈ ಚಳವಳಿ ಮುಂದೆ ಸಾಗುತ್ತದೆ. ಆದರೆ ಅದರ ಫಲಿತಾಂಶ ಶೂನ್ಯವಾಗುತ್ತದೆ. ಇಲ್ಲಿರುವಂತಹ 8 ಮುಖ್ಯ ಅಂಶಗಳನ್ನು ತಮ್ಮ ಉತ್ತರ ಪತ್ರಿಕೆಯಲ್ಲಿ ಅಧ್ಯಯನ ಮಾಡಿ ಬರೆಯಿರಿ. ವಿದ್ಯಾರ್ಥಿ ಮಿತ್ರರೇ, ಪೂರ್ಣ ಅಂಕವನ್ನು ತಾವು ಗಳಿಸಿಕೊಳ್ಳಿ ಎಂದು ಈ ಸಂದರ್ಭದಲ್ಲಿ ತಮಗೆ ಮನವರಿಕೆ ಮಾಡುತ್ತಿದ್ದೇನೆ. ಹೆಚ್ಚಿನ ಅಧ್ಯಯನಕ್ಕಾಗಿ ಪಠ್ಯಪುಸ್ತಕವನ್ನು ಕೂಡ ವೀಕ್ಷಿಸಿ ತಮ್ಮ ಗುರುಗಳ ನೀಡುವಂತಹ ಸಲಹೆ ಸೂಚನೆಗಳನ್ನು ಕೂಡ ಅನುಕರಣೆ ಮಾಡಿ ಹೆಚ್ಚು ಓದಿ ತಿಳಿದುಕೊಳ್ಳಿ. ಓದುವಿಕೆಗೆ ಪ್ರಧಾನ ಪ್ರಾಶಸ್ತ್ಯವನ್ನು ನೀಡಿ ಹಾಗೂ ಹೆಚ್ಚು ಹೆಚ್ಚು ಅಧ್ಯಯನ ಮಾಡಿ ಓದಿ ತಿಳಿದು ಬರೆದು ಕಲಿತಲ್ಲಿ ತಮ್ಮ ಪೂರ್ಣ ಅಂಕವನ್ನು ಗಳಿಸುವಲ್ಲಿ ಯಶಸ್ವಿಯಾಗುತ್ತದೆ ಎಂದು ಈ ಮೂಲಕ ತಮಗೆ ಅರಿಕೆ ಮಾಡುತ್ತಿದ್ದೇನೆ. ಇಷ್ಟರವರೆಗೆ ನಮ್ಮ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ರಾಜ್ಯದ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಹಾಗೂ ಸರ್ವರಿಗೂ ಕೂಡ ಸೋಷಿಯಲ್ ಸೈನ್ಸ್ ಸ್ಫೂರ್ತಿ ಚಾನೆಲ್ ಕೊಲ್ಲೂರು
ಇವರ ವತಿಯಿಂದ ತಮಗೆ ಅನಂತ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಧನ್ಯವಾದಗಳು. ಮುಂದಿನ ವೀಡಿಯೋದೊಂದಿಗೆ ತಮ್ಮನ್ನು ಸಂಪರ್ಕಿಸುತ್ತೇನೆ. ಮುಂದಿನ ವೀಡಿಯೋ ಮತ್ತು ಉತ್ತರಕ್ಕಾಗಿ ಕಾಯಿರಿ ಎಂದು ಹೇಳುತ್ತಾ ಇನ್ನೊಮ್ಮೆ ತಮಗೆಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತಿದ್ದಾನೆ. ವಂದನೆಗಳು.